ಓಕೆ, ನಿಮಿಕಾ ರತ್ನಕರ್ ಅವರು ಕರಾವಳಿಯ ಬೆಡಗೆ ಮಂಗಳೂರಿನ ಹುಡುಗಿ ಅಂತ ಗೊತ್ತು ನಮಗೆ. ಅವರ ಹಿನ್ನೆಲೆ, ತಂದೆ ತಾಯಿ, ಇದ್ರ ಬಗ್ಗೆ ಹೇಳೋದಾದ್ರೆ, ನನ್ನ ಫಾದರ್ ಇಂಟೀರಿಯರ್ ಡಿಸೈನರ್ ಆ್ಯಂಡ್ ಇದಕ್ಕಿಂತ ಮುಂಚೆ ಅಲ್ಲಿ 90s ಅವರು ಒಂದು ಮೂವಿ ಡೈರೆಕ್ಟ್ ಆ್ಯಂಡ್ ಪ್ರೊಡ್ಯೂಸ್ ಮಾಡಿದ್ರು. ಮುಂಚೆ ನಾವು ಗಲ್ಫಲ್ಲಿದ್ವಿ. ಮಮ್ಮಿ ಈಸ್ ಅ ಹೋಮ್ ಮೇಕರ್, ನನಗೆ ಒಬ್ಬ ಬ್ರದರ್ ಇದ್ದಾನೆ, ಅವನು ಇಟಲಿಯಲ್ಲಿರೋದು, ಹೀಸ್ ಅನ್ ಆರ್ಕಿಟೆಕ್ಟ್. ಓಕೆ, ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಓಕೆ, ಬಾಲ್ಯದ ನೆನಪುಗಳು ಕುತ್ಕೊಂಡು ನೋಡಿದಾಗ ಹಿಂದೆ ತಿರುಗಿ ಹಿಂಗೆ ನನ್ನ ಚೈಲ್ಡ್ಹುಡ್ ಡೇಸ್ ಹೆಂಗಿತ್ತು ಅಪ್ಪ, ಅವರೊಂದು ಒಳ್ಳೆ ಮೆಮೊರಿ ಹಿಂಗೆ ಮಾಡಿದ್ದೆ ನಾನು ಯಾವತ್ತೂ ಮರೆಯೋದಿಲ್ಲ ಅನ್ನೋ ಥರ ಏನಾದ್ರು ಇದೆಯಾ ಹೇಳ್ಕೊಬೋದು ಅದನ್ನು? ಐ ಥಿಂಕ್ ಫನ್ ಆಗಿರ್ಬೋದು, ಏನಾದ್ರು ಆಗಿರ್ಬೋದು. ಫನ್ ಐ ಡೋಂಟ್ ನೋ, ಐ ಥಿಂಕ್ ನನ್ನ ಚೈಲ್ಡ್ಹುಡ್ ಮೆಮರೀಸ್ ಇರೋದು, ನಾನು ಇದ್ದದ್ದು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ, ನನ್ನ ಅಜ್ಜಿ ಅಜ್ಜ ಮತ್ತು ನನ್ನ ಫಾದರ್ದು ಎರಡು ಬ್ರದರ್ಸ್ ಆ್ಯಂಡ್ ದಿಯರ್ ಫ್ಯಾಮಿಲಿ. ಸೊ ನನ್ನ ಕಸಿನ್ಸ್ ಎಲ್ಲ ನಾವು ಒಟ್ಟಿಗೆ ಬೆಳೆದದ್ದು. ಐ ಥಿಂಕ್ ದಟ್ಸ್ ದ ಮೋಸ್ಟ್ ಬೆಸ್ಟೆಸ್ಟ್ ಪಾರ್ಟ್ ನನ್ನ ಲೈಫಲ್ಲಿ, ಯಾಕೆಂದರೆ ನಾವು ಅಷ್ಟು ಅನ್ಯೋನ್ಯವಾಗಿದ್ವಿ ಮನೆಯಲ್ಲಿ. ಆ್ಯಂಡ್ ಅದಾದ್ಮೇಲೆ ಏನೋ, ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಆದಮೇಲೆ ನಾವು ಸೆಪ್ರೇಟ್ ಆಗಿ ಬಂದದ್ದು. ಆವಾಗ ನನಗೆ ಇವಾಗಲೂ ಒಬ್ಬಳೇ ಇರೋದಂದ್ರೆ ತುಂಬ ಬೋರ್. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಅನ್ಕೊಳ್ತೀನಿ ನನಗೆ ಮದುವೆ ಆದ್ಮೇಲೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕು ಅಂತ ಪ್ರತಿ ಸಲ ನಾನು ಅನ್ಕೊಳ್ಳೋದು, ಯಾಕೆಂದರೆ ಆ ಮಜಾನೇ ಬೇರೆ. ಆ್ಯಂಡ್ ಐ ಥಿಂಕ್ ಅಪ್ಬ್ರಿಂಗಿಂಗ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯುನೋ ಮಕ್ಕಳದ್ದು, ನಾವೊಂದು ದೊಡ್ಡ ಫ್ಯಾಮಿಲಿ ಜೊತೆ ಇರುವಾಗ. ಸೊ ಯಾ, ಐ ಮೀನ್ ದಟ್ಸ್ ವೆರಿ ಸ್ಪೆಷಲ್ ನನಗೆ. ಇವಾಗ ನನ್ನೆಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ನೋ ಮೋರ್, ಬಟ್ ಯಾ. ತಂದೆ ತಾಯಿಗೆ ಜಾಸ್ತಿ ಸುಳ್ಳು ಯಾವ ರೀಸನ್ಗೆ ಹೇಳಿದ್ದಾರೆ ನಿಮಿಕಾ ರತ್ನಕರ್? ಏನಕ್ಕೆ ಜಾಸ್ತಿ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿ? ಇದೆಲ್ಲ ನಾನು ಇವಾಗ ಯಾಕೆ ಹೇಳಬೇಕು? ನೀವು ಫನ್ ತಪ್ಪಲ್ಲ, ನೀವು ಜಾಸ್ತಿ ಸುಳ್ಳು ಯಾವ ಏನಕ್ಕೆ ಹೇಳಿದ್ರು ಫನ್? ಜಾಸ್ತಿ ಸುಳ್ಳು ಏನು ಕೇಳಿರ್ತೀನಿ? ಐ ಡೋಂಟ್ ನೋ, ಐ ಡೋಂಟ್ ರಿಮೆಂಬರ್. ಐ ಥಿಂಕ್ ನಾನು ತಿನ್ನೋದಿಲ್ಲ ಕರೆಕ್ಟ್ ಆಗಿ, ಒಂದೊಂದ್ಸಲ ಟೈಮಲ್ಲಿ ತಿನ್ನೋದಿಲ್ಲ. ಮಮ್ಮಿ ಊಟ ಆಯ್ತಾ ಹೇಳಿದ್ರೆ ಹೌದು ಅಂತ ಹೇಳ್ತೀನಿ. ಆಕ್ಚುಲಿ ಅವರು ಕೇಳಿದ್ಮೇಲೆ ಓಕೆ ಅಂತ ಹೇಳಿದ್ಮೇಲೆ ಒಂದ್ ಎರಡ್ ಮೂರ್ ಗಂಟೆ ಆದ್ಮೇಲೆ ಒಂದೊಂದ್ಸಲ ತಿಂದಿರ್ತೀನಿ. ಏನೋ ಐ ಥಿಂಕ್ ದಟ್ಸ್ ಅ ಕಾಮನ್, ಅದು ಇವಾಗನು ಮಾಡ್ತಾ ಇರ್ತೀನಿ. ತಿಂಡಿ ತಿಂದೆ, ಹೌದು ಏನ್ ತಿಂದೆ, ದೋಸೆ. ಮನೇಲಿ ಏನು ತಿಂದಿರ್ಲಿಲ್ಲ, ಲೇಟ್ ಆಗಿರುತ್ತೆ ಏನಾದ್ರೂ ಒಂದು. ಕ್ರಾಂತಿ ಸಿನಿಮಾದ ಈ ಒಂದು ಪುಷ್ಪಾವತಿ ಹಾಡು ರಿಲೀಸ್ ಆದ್ಮೇಲೆ ನಿಮಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮೆಸೇಜ್ಗಳು ಬಂದಿದ್ದಾವೆ, ಕಮೆಂಟ್ಗಳು ಬರ್ತಿದೆ. ನಿಮ್ಗೆ ತುಂಬಾ ಇಷ್ಟವಾದಂತ ಮೆಸೇಜ್ ಏನು ಅಂತ ಹೇಳಿ? ತುಂಬಾ ಇಷ್ಟ, ಟ್ವಿಟರ್ ಅಲ್ಲಿ ಟ್ರೆಂಡ್ ಆಗ್ತಾ ಇದೆ, ಇದು ನಮ್ಮ ಹುಡುಗಿ, ಇದು ನಮ್ಮ ಹುಡುಗಿ ಅಂತ. ಒಂದಿಷ್ಟು ಜನ ಅಲ್ಲೇ ಒಂಥರ ಏನೋ ಕಾನ್ವರ್ಸೇಷನ್ ಗಲಾಟೆ ಮಾಡೋದ್ರ, ಐ ಥಿಂಕ್ ಅದು ನನಗೆ ತುಂಬಾ ಫನ್ನಿ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ. ಬೇರೆ ಬೇರೆ ತರ ಮೀಮ್ಸು ಮಾಡ್ತಾ ಇದ್ದಾರೆ ಅದರಲ್ಲಿ. ಆ್ಯಂಡ್ ಇನ್ನು ಒಂದು ತುಂಬಾ ಖುಷಿಯಾದ ವಿಷಯ ಏನಂದ್ರೆ, ನನ್ನ ಸಾಂಗಿಗೆ ವಿಷ್ಣು ಸರ್ ಅವ್ರದ್ದು ಒಂದು ವಿಡಿಯೋ, ಅಂಬರೀಶ್ ಸರ್ ಅವ್ರದ್ದು, ಪ್ರಭಾಕರ್ ಸರ್ ಅವ್ರದ್ದು ಒಂದು, ಇನ್ನೊಂದು ಶಂಕರ್ ನಾಗ್ ಸರ್ ಅವ್ರದ್ದು ಒಂದು ವಿಡಿಯೋ, ಒಂಥರ ಹ್ಯಾಪಿ ಫೀಲಿಂಗ್ ನನಗೆ. ಲೈಕ್ ಯುನ್ ಐ ಫೀಲ್ ಗುಡ್, ನನ್ನ ಒಂದು ಸಾಂಗಿಗೆ ಇವರ್ ವಿಡಿಯೋ ಹಾಕಿದಾರಲ್ಲ, ನನಗೆ ಇದೊಂದು ಬ್ಲೆಸ್ಸಿಂಗ್ ತರ ಅವರಿಂದ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.